ರಾಮ ಮಂದಿರ ವಿಚಾರವಾಗಿ ಮೂವರು ಶಾಸಕರ ನಡುವೆ ಟಾಕ್ ಫೈಟೇ ನಡೆದು ಹೋಗಿದೆ. ವೇದಿಕೆ ಕಾರ್ಯಕ್ರಮದಲ್ಲೇ ಪರಸ್ಪರ ವಾಕ್ ಸಮರ ನಡೆಸಿದ್ದಾರೆ. ಬಿಜೆಪಿ ಹಾಗೆ ಕಾಂಗ್ರೆಸ್ ಶಾಸಕರ ನಡುವೆ ನಡೆದಿರುವಂತಹ ಒಂದು ವಾಕ್ ಸಮರ ಇದು. ರಾಮ ಮಂದಿರ ವಿಚಾರವಾಗಿ ಮೂರು ಜನ ಶಾಸಕರ ಮಧ್ಯೆ ಟಾಕ್ ಫೈಟ್ ನಡೆದು ಹೋಗಿದೆ. ವೇದಿಕೆಯ ಮೇಲೇನೆ ಬಿಜೆಪಿ ಕಾಂಗ್ರೆಸ್ ಶಾಸಕರು ವಾಕ್ ಸಮರಕ್ಕೆ ಇಳಿದಿದ್ದಾರೆ. ಬಸವ ಕಲ್ಯಾಣ ತಾಲೂಕಿನ ಹಾರಕೂಡ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಇದು. ಶಾಸಕ ಶರಣು ಸಲಗಾರ್, ಬಿ ಆರ್ ಪಾಟೀಲ್, ಸಿದ್ದು ಪಾಟೀಲ್ ನಡುವೆ ಟಾಕ್ ಫೈಟ್ ನಡೆದಿದೆ. ಕಾರ್ಯಕ್ರಮದಲ್ಲಿ ರಾಮ ಮಂದಿರ ಕುರಿತು ಶರಣು ಸಲಗಾರ್ ಮಾತನಾಡಿದರು. ಬಿಜೆಪಿ ಎಂಎಲ್ಎ ಅವರು ಸಲಗಾರ್ ಮಾತಿಗೆ ಟಾಂಗ್ ಕೊಟ್ಟರು. ಶಾಸಕ ಬಿ ಆರ್ ಪಾಟೀಲ್, ಧಾರ್ಮಿಕ ಕಾರ್ಯಕ್ರಮವನ್ನು ರಾಜಕೀಯವಾಗಿ ಬಳಸಿಕೊಳ್ಳಬಾರದು ಅಂಥೇಳಿ ಕಿಡಿಕಾರಿದರು. ಬಿ ಆರ್ ಪಾಟೀಲ್ ಮಾತಿಗೆ ತಿರುಗೇಟು ನೀಡಿದರು. ಉಮ್ರಾಬಾದ್ ಎಂಎಲ್ಎ ಸಿದ್ದು ಪಾಟೀಲ್, ಇದು ಧಾರ್ಮಿಕ ಕಾರ್ಯಕ್ರಮ, ಧರ್ಮದ ಬಗ್ಗೆ ಮಾತನಾಡಿದರೆ ಏನು ತಪ್ಪು? ಧರ್ಮದ ಬಗ್ಗೆ ಮಾತನಾಡಿದರೆ ಕೆಲವರಿಗೆ ಅರಗಿಸಿಕೊಳ್ಳೋಕ್ಕಾಗಲ್ಲ ನೋಡಿ, ವೇದಿಕೆ ಮೇಲೆ ಕಿತ್ತಾಡಿಕೊಂಡಿದ್ದಾರೆ. ಕಾಂಗ್ರೆಸ್ ಶಾಸಕ ಬಿ ಆರ್ ಪಾಟೀಲ್ಗೆ ಬಿಜೆಪಿ ಶಾಸಕರಿಬ್ಬರು ತಿರುಗೇಟು ಕೊಟ್ಟಿದ್ದಾರೆ. ಈ ದೇಶದ ಈ ಜಗತ್ತಿನ ಕೋಟಿ ಕೋಟಿ ಜನರ ಬೇಡಿಕೆಯಾಗಿತ್ತು ರಾಮ ಮಂದಿರ ನಿರ್ಮಾಣ ಆಗ್ಬೇಕಂತ ಹೇಳಿ, ಕೋಟಿ ಕೋಟಿ ಭಕ್ತರ ಆಸೆಗಳಾಗಿತ್ತು. ರಾಮ ಮಂದಿರ ನಿರ್ಮಾಣ ತಿಂಗಳಿಲ್ಲ, ದಿನಗಳಿಲ್ಲ, ಕೆಲವೇ ಗಂಟೆಗಳಲ್ಲಿ ರಾಮ ಮಂದಿರ ನಿರ್ಮಾಣದ ಕಾರ್ಯ. ಬಂಧುಗಳೇ, ರಾಮ ಇವತ್ತು ತ್ಯಾಗ ಅಂದ್ರೆ ರಾಮ ಸೂರ್ಯ ಕುಲದ ದಶರಥ ಮಹಾರಾಜರು ಶಂಭು ರಾಮನ ಜೊತೆ ಯುದ್ಧ ಮಾಡತಕ್ಕಂತ ಸಮಯದಲ್ಲಿ ತೊಂದರೆಗೀಡಾದಾಗ ಸೋಲಿನ ಭಯ. ಯಾವ ಬಸವಣ್ಣ ಸಮತಾವಾದವನ್ನು ಬಿತ್ತಿ ಸಮಾಜವಾದವನ್ನು ತಂದು ಇವತ್ತು ಎಲ್ಲರೂ ಕೂಡ ಸಮಾನರು ಅನ್ನುವಂತ ಸಂದೇಶ ಸಾರಿದ ಬಸವಣ್ಣನ ನಾಡಿನಲ್ಲಿ ಈ ಕ್ಷೇತ್ರದಲ್ಲಿ ಆ ಕಾರ್ಯ ಆಗ್ತಾ ಇದೆ. ಬಂಧುಗಳೇ, ಇಂಥ ಧಾರ್ಮಿಕ ವೇದಿಕೆಯನ್ನ ರಾಜಕೀಯವಾಗಿ ನಾವು ದುರುಪಯೋಗ ಮಾಡಿಕೊಳ್ಬಾರ್ದು. ಇಲ್ಲಿ ಬಂದಂಥವ್ರು ನಾವೆಲ್ಲರೂ ಭಕ್ತಿಯಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ಪೂಜ್ಯರ ದರ್ಶನ ಪಡೆದು ನಿಮ್ಮೆಲ್ಲರನ್ನ ಭೇಟಿ ಮಾಡಿ ಅವರ ಆಶೀರ್ವಾದ ತಗೊಂಡು ಮನೆಗೆ ಹೋಗಲಿಕ್ಕೆ ಬಂದಿದ್ದೇವೆ. ಆದರೆ ವೇದಿಕೆ ಎಲ್ಲೆಲ್ಲೂ ಹೋಗ್ತಾ ಇದೆ. ಇವತ್ತು ನಾನು ಉಮೇಶ್ ಜಾಧವ್ ಸಾಹೇಬ್ ಹೇಳ್ತೀನಿ, ತಾವು ಸಂಸದರಾಗಿದ್ದೀರಿ, ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಯವರು ಬಹಳಷ್ಟು ಕೆಲಸ ಮಾಡಿದ್ದಾರೆ. ನಂದೊಂದು ವಿನಂತಿ ಇದೆ ವಿಧಾನಸೌಧದಲ್ಲಿ, ಇದನ್ನು ನಾನು ಹೇಳಿದ್ದೇನೆ. ಇವತ್ತಿನ ಕಲ್ಯಾಣ ಕರ್ನಾಟಕದಲ್ಲಿ ರಸ್ತೆ ಸಮಸ್ಯೆಗಳಿದ್ದಾವೆ. ಇವತ್ತು ಅವಳಿಂದ ಬೀದರ್ಲಿಂದ ಯುವಕನಾಗಿ ನಾವು ಕಾರ್ಯ ನಿಂತ್ಕೊಂಡು ಹೋಗ್ತೇವೆ. ಅದರ ಹಾಗೆ ನಾವೆಲ್ಲ ನೋಡ್ಬೋದು, ಇವತ್ತ ಒಳ್ಳೆಯಾದಂತ ಮಾತುಗಳು ಇವತ್ತು ನಮ್ಮ ಶರಣಣ್ಣ ಹೇಳ್ಯಾರ, ಇವರು ತಾವೆಲ್ಲ ಕೇಳಿದ್ರಲ್ಲ, ಅದ್ರ ಸ್ವಲ್ಪ ಜನರಿಗೆ ಡೈಜೆಸ್ಟ್ ಆಗಲ್ಲ. ಯಾಕಾಗಲ್ಲ? ಇವತ್ತ ನಮ್ಮ ಧರ್ಮದ ಸಭೆ ಇದೆ, ನಮ್ಮ ಧರ್ಮ ಮಾತಾಡ್ರೆ ಏನ್ ತಪ್ಪಿ ಏನಿದೆ ಇವತ್ತ? ಏನ್ ತಪ್ಪಿದೆ? ರಾಮನ ಬಗ್ಗೆ ಮಾತಾಡೋದು ತಪ್ಪಿದೆ ಇವತ್ತ?